ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಸ್ವಾಗತ. ನಾನಿವತ್ತು ಟೆರೆಸ್ ಗಾರ್ಡನ್ ಅಂದರೆ ತಾರಸಿ ಕೃಷಿ, ಇದರಲ್ಲಿ ಸಾವಯವ ಪದಾರ್ಥಗಳನ್ನು ಯೂಸ್ ಮಾಡಿ ನಾನು ಕೃಷಿಯನ್ನು ಅಳವಡಿಸಿ ಕೃಷಿಯನ್ನು ಮಾಡಿದ್ದೇನೆ. ವೀಕ್ಷಕರೇ, ನಾವೆಲ್ಲ ಅನ್ಕೊಳ್ತೇವೆ ನಮಗೆ ಒಂದು ಕೃಷಿ ಮಾಡಬೇಕು. ಕೃಷಿ ಅಂದ ತಕ್ಷಣ ನಾವು ಅನ್ಕೊಳ್ತೇವೆ ಅದಕ್ಕೆ ತುಂಬ ವಿಶಾಲವಾದ ಸ್ಥಳ ಬೇಕು, ಆಮೇಲೆ ಅದಕ್ಕೆ ತುಂಬ ಸ್ಪೇಸ್ ಬೇಕು ಅಂತ ಅನ್ಕೊಳ್ತೇವೆ. ಆದರೆ ನಮಗೆ ಸಿಟಿಯಲ್ಲಿ ಇರುವಂಥ ಈ ನಮ್ಮದು ಬರೀ 6 ಸೆಂಟ್ ಲ್ಯಾಂಡ್, ಈ 6 ಸೆಂಟ್ ಲ್ಯಾಂಡಲ್ಲಿ ಕಂಪ್ಲೀಟ್ ಮನೆಯೇ ಇದೆ. ಇಲ್ಲಿ ನಾನು ಯಾವ ರೀತಿ ಕೃಷಿ ಮಾಡೋದು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಆಗ ಕರೆಕ್ಟ್ ಟೈಮಲ್ಲಿ ಲಾಕ್ಡೌನ್ ಆಯಿತು. ಈ ಲಾಕ್ಡೌನಲ್ಲಿ ಟೈಮಲ್ಲಿ ನಾನು ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಈ ಲಾಕ್ಡೌನ್ ಟೈಮಲ್ಲಿ ನನಗೆ ತುಂಬ ಸಮಯದ ಅವಕಾಶ ಸಿಕ್ಕಿತ್ತು. ಅಂದರೆ ನನ್ನ ಮನಸ್ಸಲ್ಲಿ ಏನಿತ್ತು, ಈ ಕೃಷಿ ಬಗ್ಗೆ ಏನು ಯಾವ ರೀತಿ ಮಾಡ್ಕೋಬೇಕೆಂಬುದಕ್ಕೆ ನಾನೊಂದು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೆ. ನನ್ನ ಪ್ರಕಾರ ಕೃಷಿಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಯಾವುದೇ ಪರಿಣಿತಿ ಬೇಕು ಅಂತ ಅಗತ್ಯ ಇಲ್ಲ ಅಂದ್ಕೊಳ್ತೇನೆ. ಯಾಕಂದರೆ ಅದು ನಮ್ಮ ಇಮ್ಯಾಜಿನೇಷನ್ಗೆ ಒಗ್ಗಿಕೊಂಡಿರ್ತದೆ. ನಾವೊಂದು ಪೂರ್ವ ತಯಾರಿಯನ್ನು ಮಾಡಿರಬೇಕು, ಯಾವ ರೀತಿ ಕೃಷಿ ಮಾಡಬೇಕು, ಎಷ್ಟು ಸ್ಥಳವನ್ನು ಮಾಡಬೇಕು, ಎಷ್ಟು ಸ್ಥಳದಲ್ಲಿ ಏನು ಬೆಳೆ ಬೆಳೆಸ್ಕೋಬೇಕು ಅಂತ. ಹಾಗೆ ನಮ್ಮ ಮನೆಯ ಖರ್ಚಿಗೋಸ್ಕರ ನಮ್ಮ ಮನೆಯ ಅಡುಗೆಗೆ ಸಾವಯವ ಕೃಷಿಯಲ್ಲಿ ಆದಂಥ ತರಕಾರಿಗಳನ್ನು ಬಳಸ್ಕೋಬೇಕು ಅಂತ ಒಂದು ಉದ್ದೇಶದಿಂದ ನಾನು ಈ ಕೃಷಿಯನ್ನು ಮಾಡಿದ್ದೇನೆ. ಬಂಧುಗಳೇ, ವೀಕ್ಷಕರೇ, ನನ್ನ ಹಿಂದ್ಗಡೆ ನೀವು ನೋಡ್ಬೋದು, ಇದು ಬಸಳೆ. ಮಂಗಳೂರಲ್ಲಿ ಸಾಮಾನ್ಯವಾಗಿ ಈ ಬಸಳೆ ಗಿಡವನ್ನು ನಾವು ನೆಲದಲ್ಲಿ ಬೆಳೆಸ್ತೇವೆ. ನೆಲ ಅಂದರೆ ಕೆಲವರು ಇದರಲ್ಲಿ ಸಣ್ಣ ಸಣ್ಣ ಪಾಟಲ್ಲಿ ಇಟ್ಟೆಲ್ಲ ಬೆಳೆಸ್ತಾರೆ. ಆದರೆ ಇಷ್ಟು ಹ್ಯೂಜ್ ಆಗಿ ಅದು ಬೆಳೀಲಿಕ್ಕೆ ನಮಗೆ ಯಾವ ರೀತಿ ಮಾಡ್ಕೋಬೋದು ಅಂದರೆ, ಇದು ನಮ್ಮನೆ ಟೆರೆಸ್. ಇದು ಈ ಟೆರೆಸಲ್ಲಿ ನಾವು ಇದಕ್ಕೆ ಚಪ್ರ ಬೇಕು, ಮೇಯ್ನ್ ಇದಕ್ಕೆ ಚಪ್ರ ಬೇಕು. ಚಪ್ರ ಯಾವ ರೀತಿ ಹಾಕ್ಬೋದು ಅಂತ ಒಂದು ಯೋಚನೆ ಮಾಡಿದಾಗ ನಾವು ಆಚೆ ಈಚೆ ಎರಡು ಕಂಬಗಳನ್ನು ಹಾಕಿ ಅದಕ್ಕೆ ಒಂದು ಜೇವ್ ವೈರ್ ಅಂತ ಹೇಳ್ತೇವೆ, ಅದನ್ನು ಕಟ್ಕೊಂಡು ನಾವು ಈ ರೀತಿ ಮಾಡಿದ್ದೀವಿ. ಇಲ್ಲಿ ನೋಡಿ ಬಂಧುಗಳೇ, ವೀಕ್ಷಕರೇ, ನೋಡಿ ಬಸಳೆ ನೋಡಿ ಯಾವ ರೀತಿ ಬಂದಿದೆ ಅಂದರೆ ಚಪ್ರ ಸಾಕಾಗದೆ ಗೋಡೆ ಮೇಲೆ ಹೋಗ್ತಾ ಇದೆ ನೋಡಿ. ನಾವು ಈ ಬಸಳೆ ಮಂಗಳೂರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬಸಳೆ ಪದಾರ್ಥನ ಜಾಸ್ತಿ ತಿಂತೇವೆ. ಯಾಕಂದರೆ ಇದು ಮನೆಯಲ್ಲಿ ಮಾಡಿರುವಂಥ ಬಸಳೆ ಅಂದರೆ ಇದಕ್ಕೆ ನೀವು ಬರೀ ನಾವು ಹಾಕೋದು ಏನು ಅಂತಂದರೆ ಸಗಣಿ ಹಾಕ್ತೇವೆ. ಸಗಣಿ ಮತ್ತು ಇದಕ್ಕೆ ಇದ್ರ ಜೊತೆಗೆ ನಾವು ಕಡಲೆ ಹಿಂಡಿ ಅಂತ ಇರುತ್ತೆ, ಈ ಕಡಲೆ ಹಿಂಡಿ ಮತ್ತು ಸಗಣಿನ ಒಂದು 2 ದಿವಸ ಮಿಕ್ಸ್ ಮಾಡಿಕೊಂಡು ಕೊಳಿಸ್ಬೇಕು. ಆ ಕೊಳ್ತಂಥ ನೀರನ್ನು ಇದರ ಬುಡಕ್ಕೆ ಹಾಕಿದರೆ ಇದಕ್ಕೆ ಬೇರೆ ಯಾವುದೇ ರೀತಿಯ ಗೊಬ್ಬರ ಅಗತ್ಯ ಇಲ್ಲ. ವೀಕ್ಷಕರು, ಇದು ಒಂದು ಉತ್ತಮ ಆಹಾರನೂ ಹೌದು. ಬಸಳೆ ನೋಡಿ ವೀಕ್ಷಕರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಈ ಬಸಳೆ ನಾವು ನಮ್ಮ ಖರ್ಚಿಗೆ ಅಂತ ಮನೆ ಖರ್ಚಿಗೆ ಅಂತ ಮಾಡ್ಕೊಂಡಿದ್ದು. ಆದರೆ ಈಗ ನಮಗೆ ಅದು ಜಾಸ್ತಿಯಾಗಿ ನಮ್ಮ ಮನೆಗೆ ಬರ್ತಾರೆ ಎಲ್ಲರು ತಗೊಂಡೋಗ್ಲಿಕ್ಕೆ. ನಾನು ವಾರಕ್ಕೊಂದು ಎಷ್ಟು ಕಡಿಮೆ ಅಂದರೂ 7-8 ಕಟ್ಟನ್ನು ನಾನು ಮಾರಾಟ ಮಾಡ್ತೇನೆ. ವೀಕ್ಷಕರು ನೋಡಿ, ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊಳ್ತೇನೆ. ತಾವು ಪ್ರಯತ್ನ ಮಾಡ್ಬೋದು, ಅದಕ್ಕೆ ನಾನು ಹೇಳಿದ್ದು ಇದಕ್ಕೆ ಯಾವುದೇ ರೀತಿಯ ಪರಿಣಿತಿ ಅಗತ್ಯ ಇಲ್ಲ ಅಂತ. ನಾನು ಅದಕ್ಕೋಸ್ಕರನೇ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿರೋದು ವೀಕ್ಷಕರೇ. ಈ ರೀತಿಯಾದಂಥ ನಾನು ಅಷ್ಟೇ, ನಾನು ಕಲ್ಕೊಂಡಿದ್ದು ಯೂಟ್ಯೂಬ್ ಚಾನಲ್ನ ಬೇರೆ ಬೇರೆ ಯೂಟ್ಯೂಬ್ನಲ್ಲಿರುವಂಥ ಮಾಹಿತಿಗಳನ್ನು ಪಡ್ಕೊಂಡೇ ನಾನು ಕೃಷಿಯನ್ನು ಮಾಡಿರೋದು. ಸೊ ತಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉತ್ತಮ ರೀತಿಯಾಗಿ ನಿಮಗೆ ಬೇರೆ ಬೇರೆ ಕೃಷಿಗಳನ್ನು ನಿಮ್ಮಲ್ಲಿರುವಂಥ ಸ್ವಲ್ಪ ಜಾಗೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೇನೆ. ಇದರಲ್ಲಿ ನಾವು ನಮ್ಮ ಮನೆ ಖರ್ಚು ಮಾತ್ರ ಅಲ್ಲದೆ ನಮಗೆ ಆದಾಯನೂ ಬಿಡಿಸ್ಕೊಳ್ಬೋದು. ಸೊ ಎಲ್ಲರೂ ಪ್ರಯತ್ನ ಮಾಡಿ. ಮುಂದೆ ನಾನು ಇನ್ನೊಂದು ಕೃಷಿ ಮಾಡಿದ್ದೇನೆ, ಅದ್ರ ಕಡೆ ತೋರಿಸ್ತೇನೆ.